ಎಲ್ಲರಿಗೂ ನಮಸ್ಕಾರ. ಡ್ರೆಸ್ ಪೀಸ್ನಲ್ಲಿ ಬರುವಂಥ ಪ್ಯಾಂಟ್ ಪೀಸ್ನಲ್ಲಿ ನಾನು ಇವತ್ತು ಎರಡು ರೀತಿ ಪ್ಯಾಂಟನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಸಾಧಾರಣ ಪ್ಯಾಂಟು, ಒಂದೆರಡು ನರಿಗೆ ಹಿಡಿದ್ಬಿಟ್ಟು ಫುಲ್ಲು ಲೂಸ್ ಇರೋ ಹಂಗೆ ಹೊಲಿತಾರಲ್ಲ ಆ ಥರ ಪ್ಯಾಂಟು ಕೂಡ ತೋರಿಸ್ತಾ ಇದ್ದೀನಿ. ಎರಡನ್ನು ಒಂದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಇದಕ್ಕೆ ಈ ಬಟ್ಟೆ, ಇದರಲ್ಲಿ ಮೊದಲಿಗೆ ನಾವು ಅಳತೆ ಹಿಡಿಯೋ ಕ್ರಮನ ಹೇಗೆ ಅಂತ ನೋಡಬೇಕು. ಇದರಲ್ಲಿ ಎರಡು ಪೀಸ್ ಇದೆ ನೋಡಿ, ಸೊಂಟದ ಪೀಸು ನೋಡಿ, ಮೇಲಿನ ಸೊಂಟದ ಪೀಸು ಇದು, ಇದು ಒಂದು ಅಳತೆ ತಗೋಬೇಕು. ಮತ್ತು ಕಾಲು, ಇದು ಫುಲ್ ಕಾಲು ನೋಡಿ, ಇದು ತುಂಬ ಉದ್ದ ಇರುತ್ತೆ, ಇದು ಇದಿಷ್ಟು ಉದ್ದನೂ ತಗೋಬೇಕು. ಇದನ್ನೇ ಇದರಲ್ಲಿ ನೋಡಿ ಎಷ್ಟು ಕಾಲಿಂದು ಅಳತೆನ ಯಾವ ರೀತಿ ತಗೋಬೇಕು ಅನ್ನೋದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಬಟ್ಟೆ ಇದು ಆರೆಂಜ್ ಕಲರ್ ಪುಷ್ಪಕ್ ಪ್ಯಾಂಟು. ಈಗ ಕಾಲಿನ ಅಳತೆಗಳು ನೋಡಿ, ಕಾಣುತ್ತಾ ಕಾಲಿನ ಅಳತೆ. ಈಗ ಕಾಲಿನ ಅಳತೆ, ಕಾಲಿನ ಉದ್ದ ತಗೋಬೇಕು. ಎಲ್ಲಿಂದ? ಮೇಲಿಂದು ಪೀಸು ಬಿಟ್ಬಿಟ್ಟು, ಮೇಲಿನ ಪೀಸ್ ಬಿಟ್ಬಿಟ್ಟು ಇಲ್ಲಿಂದ ಫುಲ್ ತಗೋಬೇಕು. ಓಕೆ, ಇದು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ನೋಡಿ, ಇದು ತುಂಬ ಉದ್ದ ಇದೆ, 49 ಇದೆ ರೆಡಿ, 49 ಪ್ಲಸ್ 1.5 50 ಆಗುತ್ತೆ. 49 ಪ್ಲಸ್ 1.5 ಇಟ್ಕೋಬೇಕು, ಇದು ಬಾಟಮ್ ಇದೆಯಲ್ಲ ಅದಕ್ಕೆ. ನೆಕ್ಸ್ಟು ಬಾಟಮ್ ಅಗ್ಲ ನೋಡಿ, ಈ ಬಾಟಮ್ ಅಗ್ಲ ಇಲ್ಲಿ ನೋಡಿ, ಉಕ್ಸಾಕೋಕ್ಕೆ ನಾವು ಇದನ್ನ ಮಾಡಬೇಕು, ಆದ್ದರಿಂದ ಇದನ್ನ ತೆಕ್ಕೋಬೇಕು. ನೋಡಿ ಇದು 5.5 ಇದೆ ಪ್ಲಸ್ 1.5, ಈ ಕಡೆ ಮಡಿಸಿ ಹೊಂದಿದ್ದಾರಲ್ಲ ಅದಕ್ಕೆ 1.5 ನೋಡಿ, 5.5 ಪ್ಲಸ್ 1.5 7, ಇದು 49 ಪ್ಲಸ್ 1.5 50.5 ಆಗುತ್ತೆ. ಈಗ ಮಣಕಾಲಿನ ಒಂದು, ಮಣಕಾಲಿಂದ ನೋಡಿ ಇಲ್ಲಿಗೆ ಬರುತ್ತೆ ಇದು, 8.5 ಬರುತ್ತೆ, 8.5 ಪ್ಲಸ್ 1.5 10 ಇಟ್ಕೋಬೇಕು ಇದನ್ನು. ಓಕೆ, ಅದು ನೆಕ್ಸ್ಟ್ ಆಸನದ ಆಗಲ್ಲ, 15.5 ಪ್ಲಸ್ 1.5 17 ಬರುತ್ತೆ ನೋಡಿ. ಇಲ್ಲಿ 1.5 ಇಂಚ್ ಬಿಟ್ಕೊಂಡು ಇಲ್ಲಿಗೆ 15 ತಗೋಬೇಕು, 15.5 ಬರುತ್ತೆ. ಹಾಂ ಓಕೆ, ಇದಿಷ್ಟು ಆಗಲ್ಲ. ನೆಕ್ಸ್ಟು ಆಸನದ ಆಗಲ ಆಯಿತು. ಆಸನದ ಇಳುಕಲು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಳಿಸಿದ್ದಾರೆ, ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿರ್ತಾರೆ ಹಿಂಗೆ ಕ್ರಾಸು, ಅದನ್ನು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಳಿಸಿರ್ತಾರೆ ಅಂತ ನೋಡ್ಕೋಬೇಕು. ಅದು ಆಸನದ ಇಳುಕಲು ಅಥವಾ ಡೀಪು, ಈ ಡೀಪು ಎಷ್ಟಿರುತ್ತೆ ಅಂತ. ಈ ಡೀಪು ನೋಡಿ, ಇಲ್ಲಿ 10 ಪ್ಲಸ್ 1.5 11.5 ಬರುತ್ತೆ, ಇಲ್ಲಿ ಕುಳೆ ಹೋಗಿದೆಯಲ್ಲ ಅದಕ್ಕೆ, ಇದು 10 ಇಲ್ಲಿಗೆ ಬರುತ್ತೆ ಪ್ಲಸ್ 1.5 11.5 ಬರುತ್ತೆ. ಓಕೆ, ಹಾಂ ನೋಡಿ. ನೆಕ್ಸ್ಟು ಮಣಕಾಲಿನ ಉದ್ದ ನೋಡಿ, ಇದು 23 ಇದೆ, 23ಕ್ಕೆ ನಾವು ತಗೊಂಡು ಇಲ್ಲಿ ಆಗಲ ತಗೋಬೇಕು. ಓಕೆ, ಇಲ್ಲಿ ಮಣಕಾಲಿನ ಉದ್ದ 23 ಇದೆ. ನೆಕ್ಸ್ಟು ಇದು ಕಾಲಿಂದ ಅಳತೆಗಳು ಫುಲ್ ಆಯಿತು. ಇವಾಗ ಇದು ಮೇಲಿನ ಸೊಂಟದ ಪೀಸು ಇದೆಯಲ್ಲ, ಇದ್ರ ಮೇಲ್ಗಡೆ ಹಚ್ಚಿರ್ತಾರಲ್ಲ ಇದ್ರದ್ದು ಅಳತೆ ತಗೋಬೇಕು. ಉದ್ದ 11 ಇಂಚ್ ಇದೆ ನೋಡಿ, ಇದು ಇದೆಯಲ್ಲ, ಇದು ಮೇಲ್ಗಡೆ ಬಿಟ್ಕೋಬೇಕು ಇದಷ್ಟೇನು, ಆಮೇಲೆ ಇಲ್ಲಿ ತಗೋಬೇಕು ನೋಡಿ. ಇಲ್ಲಿ ಇಲ್ಲಿಂದ ಇಲ್ಲಿಗಿದೆ, ಇದನ್ನ ಇದು ಮಾಡಿದರೆ 11 ಇಂಚ್ ಬರುತ್ತೆ ನೋಡಿರಿ, ಇಲ್ಲಿಗೆ ಬರಬೇಕು ಅಳತೆ. ಇದು ಈ ಕಡೆ ಮುಳಿಸ್ಕೊಂಡಿದೆಯಲ್ಲ, ಇದು ಈ ಕಡೆ ಮುಳಿಸ್ಕೊಳತ್ತೆ, ಅವಾಗ 11 ಇಂಚ್ ಬರುತ್ತೆ ನೋಡಿ ಇಲ್ಲಿಂದ. ಓಕೆ, ಇದು ಆಗ್ಲ ಸೊಂಟದ ಆಗ್ಲ, ಇಲ್ಲಿ ಸೊಂಟದ ಆಗ್ಲ ನೋಡಿ, ಇದು ಉದ್ದ 11 ಇಂಚು, ಸೊಂಟದ ಆಗ್ಲ ಇದೆಯಲ್ಲ, ಇದು 20 ಇಂಚ್ ಇರುತ್ತೆ ನೋಡಿ, 20 ಇಂಚ್ ಇದೆ. ಪ್ಲಸ್ ಮಾಡ್ಕೋಬೇಕು ಯಾಕೆಂದರೆ ಇಲ್ಲಿ ಓಪನ್ ಬಿಟ್ಟಿರ್ತೀವಲ್ಲ, ಇಲ್ಲೊಂದು ಸ್ವಲ್ಪ ಮಡಿಸ್ಕೋಬೇಕಾಗುತ್ತೆ. 20 ಇಂಚಿಗೆ 1 ಇಂಚು ಜಾಸ್ತಿ ಸೇರಿಸ್ಕೋಬೇಕು, 20 ಪ್ಲಸ್ 1 ಇಂಚು, ಇದು ಪ್ಲಸ್ ಎಲ್ಲ ಸೇರಿಸ್ಕೊಂಡು 11 ಇದೆ, 10 ಪ್ಲಸ್ 1.5 ಇದೆ. ಓಕೆ, ಈಗ ಅಳತೆ, ಇವಾಗ ಅಳತೆಗಳೆಲ್ಲ ತೆಗ್ದಾಯಿತು, ಇದನ್ನು ತೆಗೆದಿಟ್ಬಿಟ್ಟು ಈಗ ಈ ಬಟ್ಟೆನಲ್ಲಿ ಈ ಮಾರ್ಕ್ಗಳನ್ನು, ಇವು ನಮ್ಮ ಮೆಜರ್ಮೆಂಟ್ ಎಲ್ಲ ಮಾರ್ಕ್ ಹಾಕಿ ಕಟ್ ಮಾಡಬೇಕು. ಹಾಂ ನೋಡಿ, ಇದು ಪ್ಯಾಂಟಿಗೋಸ್ಕರ ಇಷ್ಟು ಬಟ್ಟೆ ಕೊಟ್ಟಿದ್ದಾರೆ, ಇದು ಎಷ್ಟಿದೆ ಗೊತ್ತಾ, ಇದು ಎರಡು ಪದರದಲ್ಲಿದೆ ನೋಡಿ, 105 ಇದೆ, 105 ಅಂದರೆ 2 ಮೀಟ್ರ್ 10 ಸೆಂಟಿಮೀಟ್ರ್ ಇರುತ್ತೆ
ಅಂದರೆ ಎರಡು ಮೀಟ್ರು ಒನ್ ಪಾಯಿಂಟ್ ಇದೆ. ಓಕೆ, ಇದನ್ನು ಯಾವ ರೀತಿ ಮಡಿಸ್ಕೋಬೇಕು ಅಂದರೆ ನೋಡಿರಿ, ಇದು ದೊಡ್ಡ ಪನ್ನ ನೋಡಿ, ಇಷ್ಟಗ್ಲ ಇದೆ. ಇದು ಅಂಚು, ಅದು ಅಂಚು, ಇದು ಉದ್ದ. ಇದನ್ನು ಈ ಉದ್ದ ತೊಗೊಂಡ್ರೆ ಕಾಲಿನ ಉದ್ದ ಆಗಲ್ಲ. ಅದಕ್ಕೆ ಯಾವ ರೀತಿ ಈ ಕುಪ್ಪಕ್ ಪ್ಯಾಂಟಿಗೆ ಮಡಿಸೋ ರೀತಿ ಏನೇನು ಅಂದರೆ, ಈ ಮೂಲೆಯಿಂದ ಮೂಲೆಗೆ ಮಡಿಸ್ಕೋಬೇಕು. ಓಕೆ, ಮೂಲೆಯಿಂದ ಮೂಲೆಗೆ ಮಡಿಸ್ಬೇಕು. ಈ ಥರ ತ್ರಿಕೋನ ಬರಬೇಕು. ಓಕೆ, ಕಾಲು ಕಾಲಿನ ಉದ್ದ ತಗೋಬೇಕು. ಆಮೇಲೆ ಆಸನದ ಅಗಲ ಫಸ್ಟ್ ತಗೋಬೇಕು. ಇದು ದೊಡ್ಡ ಅಳತೆ, 15 ಇಂಚು, 15.5 ಇದೆಯಲ್ಲ ಅಗಲದಲ್ಲಿ, ಇದು ದೊಡ್ಡ ಇಂಚು, ದೊಡ್ಡ ಅಳತೆ ನೋಡಿ. ಇಲ್ಲಿಂದ 15.5 ತಗೋಬೇಕು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಇದು 15.5 ಇಲ್ಲಿಗೆ ಬರುತ್ತೆ. ಈ ಅಂಚಿಗೆ ಈ ಅಗಲ ಸೆಟ್ ಆಗುತ್ತೆ, 15.5. ಆ ಲೆವೆಲಿಗೆ ಇದನ್ನು ಇದು ಮಾಡ್ಕೋಬೇಕು. ಓಕೆ ನೋಡಿ, ಆಸನದ ಆಗಲ್ಲ 15.5, ಇದು ಟಾಪಲ್ ಬರುತ್ತೆ. ಈಗ ಇಲ್ಲಿಂದ ನಾವು ಕಾಲಿನ ಉದ್ದ ತಗೋಬೇಕು. ಇದು ಅಗಲ 15.5 ಬಂದಿದೆಯಲ್ಲ, ಇಲ್ಲಿಂದ ನಾವು ಕಾಲಿನ ಉದ್ದ ತಗೋಬೇಕು. ಕಾಲಿನ ಉದ್ದ ಎಷ್ಟಿದೆ? 49.5 ಇದೆ. 49 + 1.5 = 50 ನೋಡಿ. ಕಾಲಿನ ಉದ್ದ ನೋಡಿ, ಹಿಂಗೆ ಮಡಿಸ್ಕೊಂಡ್ರು ಕೂಡ ನಮಗೆ ಸಾಕಾಗಲ್ಲ. ಇವಾಗ ಎಷ್ಟು ಬರಬೇಕಾಗಿತ್ತು ನಮಗೆ? 50.5 ಬರಬೇಕಾಗಿತ್ತು ನೋಡಿ. ಈ ರೀತಿ ಕೂಡ ಮಡಿಸ್ಕೊಂಡ್ರು ಬರಲ್ಲ. ಆಗ ಏನು ಮಾಡಬೇಕು ಅಂತಂದರೆ, ಕಾಲಿನ ಉದ್ದ, ಕಾಲಿನ ಬಾಟಮ್ ಅಗಲ ಇದೆಯಲ್ಲ ಅದನ್ನ ಫಸ್ಟ್ ತಗೋಬೇಕಾಗುತ್ತೆ. ಆ ರೀತಿ ಬರದೆ ಹೋದರೆ ಬಾಟಮ್ ಅಗಲ, ಇಲ್ಲಿ ನೋಡಿರಿ ಎರಡು ಪದರ ಇದೆ, ಎರಡು ಮಡಿಕೆ ಇದೆ, 4 ಪದರ ಇದೆ, 1, 2, 3, 4. ಇವಾಗ ಬಾಟಮ್ ಅಗಲ ಎಷ್ಟಿದೆ? 8.5 + 1.5 = 10 ಇಂಚು. ನಾಲ್ಕು ಪದರ ಇರೋದನ್ನು ಕಂಪೇರ್ ಮಾಡಿಕೊಂಡು 10 ತಗೊಳ್ರಿ ನೀವು. ನೋಡಿ, ಇದು ಬಾಟಮ್ ಅಗಲ 10 ಇಂಚು ಇಲ್ಲಿದೆ. ಈಗ ಕಾಲಿನ ಉದ್ದ ತಗೋಬೇಕು, ಈ ಕೆಳಭಾಗದಿಂದ ಮೇಲ್ಭಾಗಕ್ಕೆ. ಎಷ್ಟು? 50 ಅಲ್ವಾ? 50.5 ನೋಡಿ, ಇದು 50.5 ಇದು ಕೆಳಭಾಗದ್ದು. ಮೇಲಕ್ಕೆ ತಗೋತಾ ಬರಬೇಕು ನೋಡಿ. ಇಲ್ಲಿ ಮೇಲಕ್ಕೆ ತಗೊಳ್ತಾ ಇದ್ದೀನಿ ನೋಡಿ, ಇಲ್ಲಿವರೆಗೂ ಬರುತ್ತೆ. ಇಲ್ಲಿವರೆಗೂ ಬರುತ್ತೆ. ಇಲ್ಲಿಗೆ ಏನು ಮಾಡಬೇಕು ಅಂತಂದರೆ, ನಾವು ಈ ಕ್ರಾಸ್ ಬಟ್ಟೆ ಇರುತ್ತಲ್ಲ ಅದನ್ನು ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಈ ಅಗಲಕ್ಕೆ, ಇಲ್ಲಿಂದ ಇಷ್ಟು ಅಗಲಕ್ಕೆ ಕ್ರಾಸ್ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕು. ಆವಾಗ ಉದ್ದ ನಮಗೆ ಸಾಕಾಗುತ್ತೆ. ಓಕೆ, ಈ ರೀತಿ ಮೆಜರ್ಮೆಂಟ್ ಹಾಕೋದು. ಓಕೆ, ಇದು ಮೂಲೆ ಮಡಿಸ್ಕೊಂಡ್ರೂ ಕೂಡ ಉದ್ದ ಸಾಕಾಗಲ್ಲ ಇದು. ಆವಾಗ ಇಲ್ಲಿ ಕ್ರಾಸ್ ಜಾಯಿಂಟ್ ಬರುತ್ತೆ. ಸುತ್ತಳತೆ ರೆಡಿ ಇದೆ ನೋಡಿ. ಇದು ಮೊಣಕಾಲಿಂದ ಇಲ್ಲಿ ನೋಡಿ, ಇದು ಆಸನದ ಸುತ್ತಳತೆ. ಇಲ್ಲಿ ಆಸನದ ಸುತ್ತಳತೆಗೆ ಇಲ್ಲಿ ಕ್ರಾಸ್ ಬಟ್ಟೆ ಹಚ್ಚಬೇಕು. ಇಲ್ಲಿವರೆಗೂ ಹಿಂಗೆ ಬರುತ್ತೆ, ಆಮೇಲೆ ಇದಿಂಗೆ ಬರುತ್ತೆ. ಇವಾಗ ಬಟ್ಟೆ ಕಟ್ಟಿಂಗ್ ಮಾಡ್ಕೋಬೇಕು ನಾವು ನೋಡಿ. ಇಲ್ಲಿ ಇಷ್ಟು ಕಟ್ ಮಾಡ್ತೀವಿ, ಆಮೇಲೆ ಇಲ್ಲಿ ಕಟ್ ಮಾಡಿ ಇಷ್ಟು ಕಟ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದು ಇಲ್ಲಿ ಬಟ್ಟೆಗೆ ನಾವು ಹಚ್ಕೋಬೇಕಾಗುತ್ತೆ. ಈ ಬಟ್ಟೆನ ಹಚ್ಕೋಬೇಕಾಗುತ್ತೆ. ಇದಕ್ಕೆ ತಕ್ಕೊಂಡು ಆಮೇಲೆ ಮಿಕ್ಕಿದ್ದನ್ನ ಹಚ್ಕೋಬೇಕಾಗುತ್ತೆ. ಓಕೆ, ಇಷ್ಟು ಕಟ್ ಮಾಡ್ತಾ ಇದ್ದೀವಿ. ಇದಿಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇದಷ್ಟು ಕಾಲಿಗೆ ಬರುತ್ತೆ ಉದ್ದಕ್ಕೆ. ಓಕೆ, ಈಗ ಅಲ್ಲಿ ಕ್ರಾಸ್ ಬಟ್ಟೆ ಮಾತ್ರ ಹಚ್ಕೋಬೇಕಾಗುತ್ತೆ. ಇದಿಷ್ಟೇ ಬಟ್ಟೆ ಇರೋದು.
ಈ ಬಟ್ಟೆನಲ್ಲಿ ಮೇಲ್ಗಡೆ ಪೀಸ್ ತೆಕ್ಕೊಂಡು ಮಿಕ್ಕಿದ ಬಟ್ಟೆನ ಇಲ್ಲಿಗೆ ಸಾಕ ಹಾಕಬೇಕಾಗುತ್ತೆ. इत उद्द हन इंच ಇಲ್ಲಿಗೆ ಒಂದು ಇಂಚು ಬರುತ್ತೆ. ನಾವು ಇದನ್ನ ಹಾಕೊಂಡಿದ್ದೀವಿ ನೋಡಿ, ಈ ಕಾರ್ನರಿಗೆ ಸಾಲದೆ ಹೋಗುತ್ತೆ ನಮ್ಮ ಬಟ್ಟೆ. ಇದನ್ನು ಈ ಉಳಿದಿರುತ್ತಲ್ಲ ಈ ಕಡೆ, ಇದನ್ನು ಹಿಂಗೆ ಜಾಯಿಂಟ್ ಮಾಡಿಕೊಂಡು ಇಲ್ಲಿಗೆ ಇಲ್ಲಿಗೆ ಕರೆಕ್ಟ್ ಮಾಡ್ಕೊಬೇಕು. ಇದನ್ನು ಜಾಯಿಂಟ್ ಮಾಡಿಕೊಂಡು ಅಷ್ಟಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಇದು ಕಾರ್ನರ್ ಪೀಸ್. ಇಲ್ಲಿ ಈ ಕಾರ್ನರ್ ಕಡಿಮೆ ಬಂದಿದೆ, ಅದಕ್ಕೆ ಈ ಪೀಸ್ ಹಚ್ಚಬೇಕಾಗುತ್ತೆ. ಇನ್ನೊಂದು ಪೀಸ್ ಇದೆಯಲ್ಲ ಅದನ್ನು ನೋಡಿ ಇಲ್ಲಿಂದ ಹಚ್ಚಬೇಕಾಗುತ್ತೆ. ಇಲ್ಲಿಂದ ಹಚ್ಚುತ್ತೀವಿ. ಇದು ಹೀಗೆ ಬರುತ್ತೆ. ಇದು ಒಂದು ಪೀಸ್, ಇಲ್ಲಿ ನಾಲ್ಕು ಪದ ಇದೆಯಲ್ಲ, ಇದು ಒಂದು ಪೀಸನ್ನು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿಗೆ ಹಚ್ಚಬೇಕಾಗುತ್ತೆ. ಹಚ್ಚಿ ನಾವು ಇದನ್ನು ಸ್ಕ್ವೇರ್ ಮಾಡ್ಕೋಬೇಕು. ಆಮೇಲೆ ಕಾಲ್ ಶೇಪು ಇದು ಫುಲ್ ಬರುತ್ತೆ. अडजस्ट कटमकू ना नो बाटम उद्द साल हे मस्ट तोर्ता ना हमको इले जॉंटी नाकू पीस जॉंटी नी इवीटा ओके नीटा बनते ಈಗ ನಾವು ಇಲ್ಲಿ ಈ ಶೇಪ್ ತೆಗೆಯಬೇಕು. ಇದು ಆಸನ ಬೆಳೆಯುತ್ತಲ್ಲ, ಈ ಶೇಪ್ ಕೊಟ್ಟು ಇದನ್ನು ಕೊಟ್ಟಿದ್ರೆ ಇದು ಕರೆಕ್ಟ್ ಕಟ್ಟಿಂಗ್ ಆಗುತ್ತೆ. ಈಗ ನೋಡಿ ಉದ್ದ ನೋಡಿ ಇಷ್ಟು ಬಂದಿದೆ. ಇದನ್ನು ಕ್ರಾಸ್ ಜಾಯಿಂಟ್ ಮಾಡೋದ್ರಿಂದ ನೋಡಿ 49 ಇಂಚು 49 ಹೆಂಗಿತ್ತು ಅದೇ ಥರನೇ ಬಂದಿದೆ, ಅಷ್ಟೇ ಉದ್ದ ಬಂದಿದೆ. ಇದು ಮಾತ್ರ ಇಲ್ಲಿ ಕಟ್ಟಿಂಗ್ ಮಾಡಿ ಇದನ್ನು ಜಾಯಿಂಟ್ ಮಾಡಬೇಕು. ಇದಾಯ್ತಾ? ಇದು ಜಾಯಿಂಟ್ ನೋಡಿ, ಹಿಂಗೆ ಕ್ರಾಸ್ ಬಂದಿದೆ ನೋಡಿ, ಇದು ಕ್ರಾಸ್ ಬಂದಿದೆ. ಒಂದು ಸಲ ಹಚ್ಚಿಬಿಟ್ಟು ನೋಡಿ ಒಳಗಡೆ, ಒಂದು ಸಲ ಹಚ್ಚಿಬಿಟ್ಟು ಇಲ್ಲಿ ಮೇಲ್ಗಡೆ ಇಲ್ಲಿ ಎಷ್ಟು ಬಿಟ್ಟು ಪಾಯಿಂಟೆಡ್ಡೊಂದಿಗೆ ಹಾಕಿದ್ದೀನಿ. ಈ ಕಿನಾರಿ ಏನು ಹಾಕಿಲ್ಲ, ಪಾಯಿಂಟೆಡ್ಡೊಂದಿಗೆ ಹಾಕಿದ್ದೀನಿ. ಸಾಕು ಇಷ್ಟು ಹಾಕಿದ್ದೆ, ಎರಡೊಂದಿಗೆ ನಾಲ್ಕು ಇಲ್ಲಿ ಜಾಯಿಂಟ್. ಆವಾಗ ಮೇಲ್ಗಡೆ ಇದು ಸೇರಿದೆ. ಇದಾಯ್ತಾ? ಈಗ ನೆಕ್ಸ್ಟ್ ಮೇಲ್ಗಡೆ ಪೀಸ್, ಅದಕ್ಕೂ ಕೂಡ ನೋಡಿ ಇದು 20 ಇಂಚ್ ಇದೆ. ಅದಕ್ಕೂ ಕೂಡ ಇಲ್ಲಿ ಕ್ರಾಸ್ ಜಾಯಿಂಟ್ ಮಾಡಿದ್ದೀನಿ. ಈ ಕಾರ್ನರ್ ಕಟ್ಟಾಗಿತ್ತಲ್ಲ ನೋಡಿ, ಒಳಗಡೆ ಹಚ್ಚಿ ಮೇಲ್ಗಡೆ ಪಾಯಿಂಟ್ ಎಲ್ಲಿಗೆ ಹಾಕಿದ್ದೀನಿ, ಕಿನಾರನ್ನು ಹಾಕಿದ್ದೀನಿ. ಓಕೆ, ಕಿನಾರ ಪಾಯಿಂಟ್ ಎರಡೊಂದಿಗೆ ಹಾಕಿದ್ದೀನಿ. ಇದು ಮೇಲ್ಗಡೆ ಪೀಸ್, ಇದು ಕಾಲು. ಇದೆರಡೇ ನೀವು ಜಾಯಿಂಟ್ ಮಾಡಿದ್ರೆ ಈಗ ಫುಲ್ ಪ್ಯಾಂಟ್ ಆಗುತ್ತೆ. ಇವಾಗ ಇದನ್ನು ಏನು ಹೊಲಿಬೇಕು ಅಂತಂದರೆ ಈಗ ಹೇಳ್ತೀನಿ ನೋಡಿ. ಇದರಲ್ಲಿ ಇದು ಡಬ್ಬಲು ಸಿಂಗಲು ಹೊಲ್ದಂಗೆ ಇದನ್ನು ಮಡಿಸಿ ಹೊಲ್ಕೋಬೇಕು. ಎರಡು ಕಡೆಗೆ ಎರಡು ಕಡೆಗೆ ಹೊಲ್ಕೊಂಡು ಇಷ್ಟು ದೂರ ಇಲ್ಲಿ ಒಂದು ಉಕ್ಸ್ ಹಾಕ್ಬೇಕಾಗುತ್ತೆ, ಕಾಲನ್ನು ತೋರಿಸ್ಲಿಕ್ಕೆ ಬೇಕಲ್ಲ ಅದಕ್ಕೆ. ಆಮೇಲೆ ಬಾಟಮ್ ಮಾಡಬೇಕು. ಬಾಟಮ್ ಮಾಡಿ ಫುಲ್ ಕಾಲು ಅಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಬರ್ಬೇಕು. ಇಲ್ಲಿವರೆಗೂ ನೋಡಿ, ಈ ಮೂಲವರೆಗೂ ಜಾಯಿಂಟ್ ಮಾಡ್ಕೊಂಬರ್ಬೇಕು. ಆಮೇಲೆ ಹಿಂಭಾಗ ಮುಂಭಾಗ ಸೇರಿಸ್ಬೇಕು. ನಾನು ನಮಗೆ ತೋರಿಸ್ತೀನಿ ನೋಡಿ. ಇದು ಕ್ರಾಸು ತೆಗೆದಿದ್ದೀನಿ, ಇದು ಆಸನದ ಹೇಳಿಕೊಳ್ಳೆ ಎಷ್ಟು. ಆಮೇಲೆ ಇದು, ಆಮೇಲೆ ಈ ಕಡೆ ಕಾಲು. ಓಕೆ, ಎಷ್ಟು ಕಟ್ ಮಾಡಿದ್ದೀನಿ ಕ್ರಾಸು. ಇದು ಮೇಲ್ಗಡೆದು ಇದು ಬರುತ್ತೆ ನೋಡಿ, ಮೇಲ್ಗಡೆ ಇದಕ್ಕೆ ಇದನ್ನು ಹಚ್ಚಬೇಕಲ್ಲ, ಆವಾಗ ಇದಿಷ್ಟು ಜಾಸ್ತಿ ಬರುತ್ತೆ. ಆವಾಗ ಇಲ್ಲಿಗೆ ಒಂದು 4 ಹರಿಗೆ ಹಿಡಿಬೇಕು, ಅದನ್ನು ಚೆಕ್ ಮಾಡಿ ಇದಕ್ಕೆ ಅಡ್ಜಸ್ಟ್ ಮಾಡಿ ಹೊಲಿಬೇಕು. ಆವಾಗ ಕರೆಕ್ಟ್ ಆಗಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇದಿಷ್ಟು ಜಾಸ್ತಿ ಬರುತ್ತೆ. ಇಲ್ಲಿ 3 ಎಲ್ಲ ಕಡೆಗೂ ಒಂದು 6 ಹರಿಗೆ ಬರುತ್ತೆ, ಆ ಕಡೆ 6 ಹರಿಗೆ ಇರುತ್ತೆ.
ನೋಡಿ ಇದು ಚೂಡಿ ಪ್ಯಾಂಟ್ ಕಾಲು ಇದೆ ನೋಡಿ ಇದು ಕಾಲು ಇಲ್ಲಿಂದ ಇಲ್ಲಿ ಕಾಲು ಮೇಲ್ಗಡೆದು ಸೊಂಟದ ಪೀಸ್ ಆಯ್ತಾ ಈಗ ಕಾಲಿಂದು ಪೂರ್ಣ ಉದ್ದ ಎಷ್ಟಿದೆ 36 ಇದೆ ನೋಡಿ ಇಲ್ಲಿ ಅರ್ಧ ಇಂಚ್ ಇಟ್ಕೋಬೇಕು ಕೂಡೇನ ಇಲ್ಲಿ 34 ವರೆ ಇದೆ ಪ್ಲಸ್ 1 ವರೆ ಇಟ್ಕೋಬೇಕು ಈ ಬಾಟಮ್ಗೋಸ್ಕರ ನೋಡಿ ಇದು ಉದ್ದ ಬಾಟಮ್ ಮಾಡಿದ್ದಾರೆ 4 ಹೊಲಿಗೆ ಹಾಕಿದರಲ್ಲ ಅದಕ್ಕೆ 36 ಇಟ್ಕೋಬೇಕು ಪೂರ್ಣ ಉದ್ದ ನೋಡಿ ಇಲ್ಲಿ ಪೂರ್ಣ ಉದ್ದ 36 ನೋಡಿ ಬಾಟಮ್ ಅಗಲ ನೆಕ್ಸ್ಟ್ ತಗೋಬೇಕಾಗಿರೋದು ಬಾಟಮ್ ಅಗಲ ಇದು 9 ಇಂಚ್ ತಗೋಬೇಕಾಗುತ್ತೆ ನೋಡಿ ಇಲ್ಲಿ 1.5 ಇಂಚ್ ಕೂಳೆಗೆ ನೋಡಿ ಇಲ್ಲಿ 9 ಇದೆ ಓಕೆ 9 ಇಂಚ್ ಅಳತೆ ತಗೋಬೇಕು ಬಾಟಮ್ ಅಗಲನ ನೆಕ್ಸ್ಟ್ ಮಣಕಾಲಿನ ಅಗಲ ಬರಲ್ಲ ಇದು ಲೂಸ್ ಫಿಟ್ಟಿಂಗ್ ಇರೋದ್ರಿಂದ ಈಗ ಆಸನದ ಅಗಲ ನೋಡಿ ಇದು ಆಸನ ಆಗುತ್ತೆ ಇಲ್ಲಿ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಆಸನ ಆಗುತ್ತೆ ಇದು ಬಟ್ಟೆ ಇದು ಪನ್ನ ಇರುತ್ತಲ್ಲ ಅದಷ್ಟು ಬರುತ್ತೆ 20 ಇಂಚ್ ಇಪ್ಪತ್ತು ಇಪ್ಪತ್ತೊಂದು ಅಂದರೆ ಒಂದೊಂದು ಬಟ್ಟೆ ಒಂದೊಂದು ಅರ್ಧ ಇಂಚ್ ಜಾಸ್ತಿ ಇರುತ್ತೆ ಆದ್ದರಿಂದ 20 21 ತಗೋಬೇಕಾಗುತ್ತೆ ಈಗ ನೆಕ್ಸ್ಟು ಸೊಂಟದ ಅಗಲ ನೋಡಿ ಇದು ಇಲ್ಲಿಂದ ಇಲ್ಲಿಗೆ 11 ಇಂಚ್ ತಗೋಬೇಕಾಗುತ್ತೆ ನೋಡಿ ಇದು ಇಲ್ಲಿಗೆ ಕೂಳೆಗೆ 1 ಇಂಚ್ ಹೋಗುತ್ತೆ ಆದ್ದರಿಂದ ಇದು 11 ಇಂಚ್ ತಗೋಬೇಕಾಗುತ್ತೆ ಹಿಂಗೆ 4 ಮಡಿಕೆ ಮಡಿಸ್ತೀವಲ್ಲ ಆದ್ದರಿಂದ 11 ಇಂಚು ಸೊಂಟದ ಅಗಲ ಇದೆ ಈಗ ಆಸನದ ಡೀಪು ನೋಡಿ ಇದು ಆಸನದ ಡೀಪು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ನೇರ ಕಟ್ ಮಾಡಿ ಹಿಂಗೆ ಕ್ರಾಸ್ ಕಟ್ ಮಾಡೋದಕ್ಕೆ ಇದು ಕೂಡ 9 ಇಂಚ್ ಇರುತ್ತೆ ಮೇಲೆ ಅರ್ಧ ಇಂಚ್ ಕೂಳೆ ಇಲ್ಲಿ 9 ಇಂಚ್ ಇರುತ್ತೆ ನೋಡಿರಿ ಆಸನದ ಡೀಪ್ 9 ಇಂಚು ಸೊಂಟದ ಉದ್ದ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಅರ್ಧ ಇಂಚು ಕೂಳೆಗೆ ಮೇಲ್ಗಡೆ 1.5 ಇಂಚು ಬಡಿಸ್ಲಿಕ್ಕೆ ಟೋಟಲಿ 11 ಇಂಚು ಬರುತ್ತೆ ಸೊಂಟದ ಉದ್ದ ಇದಿಷ್ಟು ಅಳತೆನ ನೀವು ತಗೋಬೇಕಾಗುತ್ತೆ ಇದಿಷ್ಟು ಅಳತೆ ತಗೊಂಡು ಮಾರ್ಕ್ ಹಾಕಿ ಕಟ್ ಮಾಡಬೇಕಾಗುತ್ತೆ ಇದೇ ಅಳತೆ ಪ್ರಕಾರ ಹಾಂ ನೋಡಿ ಚೂಡಿ ಪ್ಯಾಂಟನ್ನು ಇವತ್ತು ಪಾಠ ಮಾಡ್ತಾ ಇದ್ದೀನಿ ಇದು ಕಾಲು ಕಾಲಿಂದ ಅಳತೆ ಇದು ಮೆಜರ್ಮೆಂಟು ಪೂರ್ಣ ಉದ್ದ 36 ಇದೆ ಬಾಟಮ್ ಅಗಲ 9 ಇದೆ ಮಣಕಾಲಿನ ಅಗಲ ಇಲ್ಲಿ ಬರಲ್ಲ ಏಕೆಂದರೆ ಇದು ಲೂಸ್ ಫಿಟ್ಟಿಂಗ್ ಇರುತ್ತೆ ಆಸನದ ಅಗಲ 21 ಸೊಂಟದ ಅಗಲ 11 ಆಸನದ ಡೀಪ್ 9 ಸೊಂಟದ ಉದ್ದ 11 ಅಂದರೆ 11 ಇಂಚು ಇವೆಲ್ಲ ಇಂಚುಗಳು ಮೇಲ್ಗಡೆ 2 ಇಂಚ್ ಗೀಟ್ ಹಾಕಿದರೆ ಇಂಚು ಅಂತ ಹೇಳ್ಕೊಟ್ಟಿದ್ದೆ ನಾನು ಈಗ ನೆಕ್ಸ್ಟು ಈಗ ಕಟ್ ಮಾಡೋದನ್ನು ಹೇಳ್ತೀನಿ ನೋಡಿ ಪೂರ್ಣ ಉದ್ದ ಇಲ್ಲಿ 36 ಇದೆ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ 36 ಓಕೆ ಇಲ್ಲಿಂದ ಇಲ್ಲಿಗೆ 36 ಇದೆ ಬಾಟಮ್ ಅಗಲ 9 ನೋಡಿ ಇಲ್ಲಿಂದ ಇಲ್ಲಿಗೆ 9 ಇದೆ ಓಕೆ ಇಲ್ಲಿ ಮಡಿಕೆ ಇದೆ 4 ಪದರ ಇದೆ 2 ಮಡಿಕೆ ಇದೆ 4 ಪದರ ಇದೆ 2 ಕಾಲಿಗೋಸ್ಕರ ಓಕೆ ಇದು 9 ಇಂಚು ಬಾಟಮ್ ಅಗಲ ಈಗ ಮಣಕಾಲಿನ ಅಗಲ ಬರಲ್ಲ ಅಂತ ಹೇಳಿದೆ ಆಸನದ ಅಗಲ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಆಸನದ ಅಗಲ 21 ಇಂಚು ಅಂದರೆ ಬಟ್ಟೆ ಎಷ್ಟು ಪನ್ನ ಇದೆಯೋ ಅಷ್ಟನ್ನು ಇಟ್ಕೊಂಡಿದ್ದೀವಿ ಇಲ್ಲೇನು ಉಳಿಯಲ್ಲ ಓಕೆ ಈಗ ಸೊಂಟದ ಅಗಲ ಇದು ಸೊಂಟದ ಅಗಲ ಮೇಲಕ್ಕೆ ಇನ್ನೊಂದು ಪೀಸ್ ಕಟ್ತೀವಲ್ಲ ಅದಕ್ಕೆ ಬರುತ್ತೆ ಆಸನದ ಡೀಪ್ ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ 9 ಇಂಚು ಇದು ನೇರ ಇರುತ್ತೆ ಆಮೇಲೆ ಇಷ್ಟು ಕಟ್ ಮಾಡಿದರೆ ಇದು ಕಾಲು ಫುಲ್ ಆಗೋಯಿತು ಇಲ್ಲೆಲ್ಲ ನರಿಗೆ ಬರುತ್ತೆ ಅದು ಹೊಲೆಯುವಾಗ ತೋರಿಸ್ತೀನಿ ನೋಡಿ ಇಷ್ಟು ಕಟ್ ಮಾಡಿ ಹಿಂಗೆ ಕಟ್ ಮಾಡಿ ಹಿಂಗೆ ಕಟ್ ಮಾಡಿದರೆ ಇದು ಫುಲ್ ಕಾಲಾಯಿತು ಇದಿಷ್ಟೇ ಬಟ್ಟೆ ಇರೋದು ನೋಡಿ ಇಷ್ಟು ಬಟ್ಟೆನಲ್ಲಿ ಮೇಲಿಂದು ಮೇಲಿನ ಪೀಸ್ ಕಟ್ ಮಾಡಬೇಕಲ್ಲ ಸೊಂಟದ್ದು ನೋಡಿ ಇಲ್ಲಿ ಇವಾಗ ಸೊಂಟದ ಅಗಲ ಬರುತ್ತೆ ಇದು ಸೊಂಟದ ಅಗಲ 11 ಬರುತ್ತೆ ಇದು ಉದ್ದ ಕೂಡ 11 ಬರುತ್ತೆ ಇದಿಷ್ಟು ಬರುತ್ತೆ ಬಟ್ ಇದೇನು ಮಾಡಬೇಕು ಅಂದರೆ ಇಲ್ಲಿ ಕಟ್ಟಾಗುತ್ತೆ ಬಟ್ಟೆ ಇಷ್ಟು ಕಟ್ಟಾಗಿರುತ್ತಲ್ಲ ಈ ಕ್ರಾಸ್ ಪೀಸನ್ನು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ನಾವು ಈ ಪೀಸನ್ನು ರೆಡಿ ಮಾಡ್ಕೋಬೇಕು ಓಕೆ ಇದಿಷ್ಟೇ ನೋಡಿ ಇದಿಷ್ಟು ಕಟ್ ಮಾಡಿದರೆ 2 ಕಾಲಾಗುತ್ತೆ ಇದಷ್ಟು ಬಟ್ಟೆನಲ್ಲಿ ಇದಿಷ್ಟು ಕ್ರಾಸು ಕಟ್ಟಿಂಗಲ್ಲಿ ಹೋಗ್ಬಿಟ್ಟಿರುತ್ತೆ ಇದಿಷ್ಟು ಕಟ್ ಮಾಡಿಕೊಂಡು ಇದಿಷ್ಟು ಕಟ್ ಮಾಡಿಕೊಂಡು ಈ ಕ್ರಾಸ್ ಪೀಸ್ ಇದೆಯಲ್ಲ ಇದನ್ನು ಇಲ್ಲಿಗೆ ಹಿಂಗೆ ಜಾಯಿಂಟ್ ಮಾಡಬೇಕು ಓಕೆ ಹಂಗೆ ಕಟ್ ಮಾಡಿ ಜಾಯಿಂಟ್ ಮಾಡ್ಕೋಬೇಕು ಅಷ್ಟೇ ಇದು ಕಟ್ಟಿಂಗು
ಇದಷ್ಟು ಕಾಲು ಓಕೆ ಇನ್ ಮಿಕ್ಕಿದ್ದು ಇಷ್ಟೇ ಬಟ್ಟೆ ಇಷ್ಟು ಬಟ್ಟೆನಲ್ಲಿ ನಾವು ಇದಿಷ್ಟು ಕಟ್ ಮಾಡಿದ್ವಾ ಇವಾಗ ನೋಡಿ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಇದನ್ನು ನೋಡಿ ಇಷ್ಟು ಇಷ್ಟು ಜಾಯಿಂಟ್ ಮಾಡಿಕೊಂಡು ಈ ಪೀಸನ್ನು ಮೇಲಕ್ಕೆ ಹಾಕೋಬೇಕು ಇನ್ನು ಮಿಕ್ಕಿದ್ದನ್ನು ನಾವು ಲಾಡಿಗೆ ತಗೋಬೇಕು ಓಕೆ ನೋಡಿ ಹಾಂ ನೋಡಿ ಇದು ಇಷ್ಟು ಕಟ್ಟಾಗಿ ಹೋಗಿದೆ ಅದಕ್ಕೇನು ಮಾಡಬೇಕು ಇದಿಷ್ಟು ಹಚ್ಚೋದಕ್ಕೆ ಬಿಟ್ಕೋಬೇಕು ಇಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು ಅದಕ್ಕೆ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಪೀಸ್ ಮಾಡ್ಕೋಬೇಕು ಇದಕ್ಕೆ ಇದಿಷ್ಟಕ್ಕೆ ಇಷ್ಟನ್ನ ನರ್ಗೆ ಹಿಡಿಬೇಕಾದ್ರೆ ಇಲ್ಲಿ ಫುಲ್ ನರ್ಗೆ ಇರುತ್ತೆ ಇಷ್ಟಾಗ್ಲ ಆಗುತ್ತೆ ಇದು ಈ ರೀತಿ ಬರುತ್ತೆ ಓಕೆ ಇಷ್ಟೇ ಇದು ಕಟ್ಟಿಂಗು ಹಾಂ ನೋಡಿ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡಿ ಲಾಡಿಗೆ ಹಾಕಬೇಕು ನೋಡಿ ಇದನ್ನು ಜಾಯಿಂಟ್ ಮಾಡಿ ಲಾಡಿಗೆ ಹಚ್ಕೋಬೇಕು ಇದರಲ್ಲಿ ಬಟ್ಟೆ ಏನು ವೇಸ್ಟೇಜೇ ಇಲ್ಲ